ಇದು ಇಲ್ಲಿ ಅಳ್ಳಬಾರದು, ಅಳ್ಳಿ ಮಿಡಿ ಕಚ್ಚಬಾರದು, ಅದಕ್ಕೂ ಮೊದಲಿನ ಹಂತದಲ್ಲಿ ನಾವು ತೆಗಿಬೇಕು, ಕಟ್ ಮಾಡಬಹುದು. ಇದು ಏನಿಲ್ಲ, ಇದು ಕಿಡದು ಸುಲಭ. ಈ ತರ ಹೀಗೆ ಹೀಗೆ ಮಾಡಿ ಹೀಗೆ ಕಿತ್ಕೊಂಡು ಇದನ್ನ ಒಂದು ಬಿಸಿಲು ಒಣಸ್ಬೇಕು. ಇದು ಕಂಪ್ಲೀಟ್ ಜೀರೋ ಬಜೆಟ್ ಅಲ್ಲಿ ಮಾಡಿರುವಂತದ್ದು. ಜೀರೋ ಬಜೆಟ್ ಅಲ್ಲಿ ಮಾಡಿರೋದು. ಇದಕ್ಕೆ ನಾವು ಜೀವಾಮೃತ ಮಳೆಗಾಲದಲ್ಲಿ ಘನ ಜೀವಾಮೃತ ಅಷ್ಟೇ ಕೊಡೋದು ಬಿಟ್ರೆ ಯಾವುದೇ ಎನ್ ಪಿ ಕೆಗಳಾಗ್ಲಿ ಅಥವಾ ಸಾವಯವ ಗೊಬ್ಬರ ಆಗ್ಲಿ ಕೊಟ್ಟಿಗೆ ಗೊಬ್ಬರ ಆಗ್ಲಿ ಈ ತರ ಕೊಡಲ್ಲ. ಸರ್, ಇದು ನನ್ನ ಈ ಒಂದು ಕೃಷಿ ಸಾಧನೆಗೆ 18 ಹೆಚ್ಚು ಪ್ರಶಸ್ತಿಗಳು ಬಂದಿದೆ. 3 ರಾಷ್ಟ್ರೀಯ ಪ್ರಶಸ್ತಿ, 6 ರಾಜ್ಯ ಪ್ರಶಸ್ತಿ, ಕಡೆ ಮಠ ಮಾನ್ಯಗಳು ಸಂಘ ಸಂಸ್ಥೆಗಳು ಕೊಡುವಂತ ಉಳಿದ ಪ್ರಶಸ್ತಿಗಳು ಬಂದಿದೆ. ರೈತ ಬಾಂಧವರಿಗೆ ನಮಸ್ಕಾರ. ನಾನು ನಿಮ್ಮ ರಂಗು ಕಸ್ತೂರಿ ಮುಡಬಳು. ಇವತ್ತು ನಾವು ಉತ್ತರ ಕನ್ನಡ ಜಿಲ್ಲೆಯಲ್ಲಿದ್ದೀವಿ. ನಾನು ಹಲವಾರು ತೋಟದ ವಿಡಿಯೋಗಳನ್ನು ಮಾಡಿದ್ದೆ. ಅದರಲ್ಲಿ ಒಂದು 5-10 ದಾಲ್ಚಿನ್ನಿ ಗಿಡಗಳನ್ನು ತೋರಿಸಿದ್ದೆ, ಒಂದು 2-3 ದಾಲ್ಚಿನ್ನಿ ಗಿಡಗಳನ್ನು ತೋರಿಸಿದ್ದೆ. ಕೆಲವೊಂದು ಹೂ ಬಿಟ್ಟಿರಲಿಲ್ಲ, ಕೆಲವೊಂದು ಬರೀ ಎಲೆಗಳನ್ನ ತೋರಿಸಿದ್ದೆ. ಈ ರೀತಿ ಕಮ್ಮಿ ಪ್ರಮಾಣದಲ್ಲೇ ಗಿಡಗಳನ್ನು ತೋರಿಸಿದ್ದೆ. ಆದರೆ ಇವತ್ತು ಎಕರೆಗಟ್ಟಲೆ ದಾಲ್ಚಿನ್ನಿಯನ್ನು ಬೆಳೆದಿದ್ದಾರೆ. ಅದರಿಂದ ವಿಶೇಷ ಗೌರವಕ್ಕೂ ಆಹ್ವಾನಿತರಾಗಿದ್ದಾರೆ. ಇಂಥ ವಿಶೇಷ ವ್ಯಕ್ತಿಯನ್ನು ಇವತ್ತು ಪರಿಚಯ ಮಾಡಿಸ್ತಾ ಇದ್ದೀನಿ. ನಮಸ್ಕಾರ ಸರ್. ನಮಸ್ತೆ ಸರ್. ಮೊದಲಿಗೆ ತಮ್ಮ ಹೆಸರು ಮತ್ತು ಪರಿಚಯ ನಮ್ಮ ರೈತರಿಗೆ ಹೇಳಿ ಸರ್. ಪ್ರಸಾದ್ ರಾಮ ಹೆಗಡೆ, ಕಾನ್ಕೊಡ್ಲು, ಯಲ್ಲಾಪುರ ತಾಲೂಕು, ಉತ್ತರ ಕನ್ನಡ ಜಿಲ್ಲೆ. ಹಾಂ ಸರ್. ಕರ್ನಾಟಕ ರಾಜ್ಯ. ಸರ್, ಎಷ್ಟು ಎಕರೆಯಲ್ಲಿ ದಾಲ್ಚಿನ್ನಿ ಮಾಡಿದ್ದೀರಿ? ನಾನು 1 ಎಕರೆಯಲ್ಲಿ 400 ಗಿಡವನ್ನ ದಾಲ್ಚಿನ್ನಿ ನಾಟಿ ಮಾಡಿದ್ದೇನೆ. ಟೋಟಲ್ ಆಗಿ ಯಾವ್ಯಾವ ವೆರೈಟಿ ಇದಾವೆ ಸರ್? 5 ವೆರೈಟಿ ಇದೆ. ಅದರಲ್ಲಿ ಶ್ರೀಲಂಕಾದ್ದು ನವ್ಯಶ್ರೀ, ನಿತ್ಯಶ್ರೀ, ಆಮೇಲೆ ದಾಲ್ಚಿನ್ನಿ ಒವೇನಿಯಂ, ಆಮೇಲೆ ನಮ್ಮ ಲೋಕಲ್ ಅಲ್ಲಿ ಹೇಳುವಂತ ಹೊಳೆ ದಾಲ್ಚಿನ್ನಿ, ಅಡವಿ ಪತ್ರೆ ಈ ತರ ತಳಿಗಳು. ಸರ್, ಈ ಅಂತರ ಏನ್ ಇಟ್ಕೊಂಡಿದೆ ಸರ್? ಗಿಡದಿಂದ ಗಿಡಕ್ಕೆ ಏನ್? ಗಿಡದಿಂದ ಗಿಡಕ್ಕೆ 9x9 ಇಟ್ಕೊಂಡಿದ್ದೇನೆ. ಇದು ಎಲೆಗಳು ಹಿಂಗ್ ಕೂಡತ್ತೆ, ಕೂಡದ್ರೆ ತೊಂದರೆ ಇಲ್ಲ. ತುಂಬಾ ದೊಡ್ಡದಾದಾಗ ಅದನ್ನ ನಾವು ಮೊಗ್ಗನ್ನು ಹಾರ್ವೆಸ್ಟ್ ಮಾಡುವಾಗ ಸ್ವಲ್ಪ ಟೊಂಗೆಯನ್ನ ಕಟ್ ಮಾಡಬಹುದು, ಪ್ರೂನಿಂಗ್ ತರ ಮಾಡಬಹುದು. ಅಂದ್ರೆ ನಮಗೆ ಮೊಗ್ಗನ್ನು ತೆಗೆಯುವಾಗ ಅದನ್ನ ಕೀಳಲಿಕ್ಕೆ ಅತಿ ಎತ್ತರ ಆದ್ರೆ ಕಷ್ಟ. ಸರ್, ನೀವು ದಾಲ್ಚಿನ್ನೇ ಮಾಡ್ಬೇಕಂತ ಯಾವ ತರ ಪ್ಲಾನ್ ಬಂತು? ಯಾಕೆ ಇದನ್ನ ಮಾಡಿದ್ರಿ ಸರ್? ಅಂದ್ರೆ ಇದು 1 ಎಕರೆ ಗದ್ದೆ ಆಗಿತ್ತು, ಬರಡು ಭೂಮಿ. ಇದಕ್ಕೆ ನಾವು ಮಳೆಗಾಲದಲ್ಲಿ ಪಂಪಿಂದ, ಡೀಸೆಲ್ ಪಂಪಿಂದ ಅಥವಾ ಪೆಟ್ರೋಲ್ ಪಂಪಿಂದ ನೀರು ಹಾಯಿಸಿ ಅದರ ಬೆಳೆ ತೆಗೆದು ನಮಗೆ 10,000 ರೂಪಾಯಿ ಭತ್ತದ ಉತ್ಪನ್ನ ಆದ್ರೆ 20,000 ರೂಪಾಯಿ ಖರ್ಚು ಜಾಸ್ತಿ ಆಗ್ತದೆ. ಮತ್ತೆ ಮಂಗ ಹಂದಿಗಳ ಕಾಟ ಜಾಸ್ತಿ ಇತ್ತು. ಈ ಒಂದು ಬೆಳೆಗೆ ಯಾವುದೇ ಕಾಡು ಪ್ರಾಣಿಗಳ ಅಥವಾ ಹಂದಿಗಳ ಯಾವುದೇ ಕಾಟ ಇಲ್ಲ. ಹಾಗಾಗಿ ಈ ಬೆಳೆಯನ್ನ ಆಯ್ಕೆ ಮಾಡ್ಕೊಂಡ್ರೆ ಇದು ಭವಿಷ್ಯದ ಬೆಳೆ ಅಂತ ಕೂಡ ಹೇಳ್ಬೋದು. ಯಾಕಂದ್ರೆ ಇದರ ಮೊಗ್ಗನ್ನು ನಾವು 4 ವರ್ಷ ಇಟ್ಟು ಮಾರಾಟ ಮಾಡಬಹುದು. ಏನು ಕೆಡೋದಿಲ್ಲ, ಹಾಳಾಗೋದಿಲ್ಲ. ಈಗ 1 ಲೆಕ್ಕದಲ್ಲಿ ಇದನ್ನ ಏನು ನಾವು ಈಗ ಕಾಳುಮೆಣಸನ್ನ ಕಪ್ಪು ಬಂಗಾರ ಹಿಡದಂಗೆ ಇದನ್ನು ಕೂಡ ಅದಕ್ಕೆ ಹೋಲಿಸಬಹುದು. ಧಾರಣೆ ಕೂಡ ಕಾಳುಮೆಣಸಿನ ಧಾರಣೆಕ್ಕಿಂತ ಚೆನ್ನಾಗಿದೆ ಇದು. ಮತ್ತೆ ಇದರ ಒಂದು ವಿಶೇಷ ಏನು ಕಳೆದ್ರೆ ಇದು ಕಂಪ್ಲೀಟ್ ಜೀರೋ ಬಜೆಟ್ ಅಲ್ಲಿ ಮಾಡಿರುವಂತದ್ದು. ಜೀರೋ ಬಜೆಟ್ ಅಲ್ಲಿ ಇದನ್ನ ಮಾಡಿರೋದು. ಇದಕ್ಕೆ ನಾವು ಜೀವಾಮೃತ ಮಳೆಗಾಲದಲ್ಲಿ ಘನ ಜೀವಾಮೃತ ಅಷ್ಟೇ ಕೊಡೋದು ಬಿಟ್ರೆ ಯಾವುದೇ ಎನ್ ಪಿ ಕೆಗಳಾಗ್ಲಿ ಅಥವಾ ಸಾವಯವ ಗೊಬ್ಬರ ಆಗ್ಲಿ ಕೊಟ್ಟಿಗೆ ಗೊಬ್ಬರ ಆಗ್ಲಿ ಈ ತರ ಕೊಡಲ್ಲ. ಸರ್, ಇದಕ್ಕೆ ರೋಗ ಏನಾದ್ರೂ ಬರ್ತದೆ ಸರ್? ರೋಗ ಬರುತ್ತೆ, ಈ ಸ್ವಲ್ಪ ಕಾಂಡ ಈ ತರ ಒಣಗೋದು ಇದೆ, ಇದ್ವು ಪರವಾಗಿಲ್ಲ. ಯಾಕಂದ್ರೆ ಈ ಕಾಂಡ ಒಣಗಿದ್ರೆ ಮತ್ತೆ ಹೊಸ ಚಿಗುರು ಮತ್ತೆ ಹೊಸ ಹೂ ಮತ್ತೆ ಬರುತ್ತೆ. ನಮಗೆ ಈಗ ಗಿಡಗಳು ಒಂಥರ ಬುಷ್ ಆಗುದಕ್ಕೆ ಹೀಗೆ ಒಂದ್ಚೂರು ಕಾಂಡ ಒಣಗದ್ರೆ ಲೇಸು, ಇಲ್ಲಾಂದ್ರೆ ಕಾಂಡ ಒಮ್ಮೆಲೆ ಮೇಲೆ ಹೋಗತ್ತೆ. ಸರ್, ತುದಿ ಭಾಗ ಒಣಗಿ ಮತ್ತೆ ಬುಡದಲ್ಲಿ ಮತ್ತೆ ಚಿಗುರು ಬರುತ್ತೆ. ಸರ್, ಈಗ ಇದನ್ನ ನಾಟಿ ಮಾಡ್ಬೇಕಾದ್ರೆ ವಿಶೇಷವಾಗಿ ಭೂಮಿ ತಯಾರಿ ಆಗ್ಲಿ ಏನಾದ್ರೂ ಪೋಷಕಾಂಶ ಕೊಡೋದಿಲ್ಲ ಆತರ ಏನು ಮಾಡೋದು ಬೇಡ. ನಾವು ಈಗ ಒಂದು 3/4 ಅಡಿ ಹೊಂಡವನ್ನ ಹೊಡೆದ್ಬಿಟ್ಟು ಅದರಲ್ಲಿ ಗಿಡವನ್ನ ಹಾಕಿ ನಾಟಿ ಮಾಡಿದ್ರಾಯ್ತು. ಒಂದು ಗಿಡದಲ್ಲಿ ಏನೇನು ಪದಾರ್ಥಗಳನ್ನು ನಾವು ತೆಗಿಬಹುದು ಸರ್? ಈಗ ಇದರ ತೊಗಟೆಯನ್ನು ತೆಗೆದು ಚಕ್ಕೆಯಾಗಿ ಯೂಸ್ ಮಾಡಬಹುದು. ಅಂದ್ರೆ ಯಾವ ಸೈಜ್ ಅಲ್ಲಿ ಬಂದಾಗ ತೆಗಿಬಹುದು ಸರ್? ಅದು ಸಾಮಾನ್ಯವಾಗಿ ಇಷ್ಟಿಷ್ಟು ದಪ್ಪ ಬಂದಾಗ ತೆಗಿಬಹುದು. ಆದ್ರೆ ನಾವು ತೊಗಟೆಯನ್ನು ತೆಗೆದಾಗ ನಮಗೆ ಈ ಮೊಗ್ಗನ್ನ ತೆಗಿಲಿಕ್ಕೆ ಆಗಲ್ಲ. ಯಾಕಂದ್ರೆ ತೊಗಟೆ ಮತ್ತೆ 8 ತಿಂಗಳಿಗೆ ಗಿಡ ದೊಡ್ಡಾಗಿ ಮತ್ತೆ ತೊಗಟೆ ತೆಗಿಬೇಕು. ಈಗ ಹಾಗಾಗಿ ನಾವು ತೊಗಟೆ ಮತ್ತೆ ಎಲೆಯನ್ನ ಮಾರಾಟ ಮಾಡಲ್ಲ ಅಥವಾ ಇದು ಮಾಡಲ್ಲ, ಬರೀ ಮೊಗ್ಗನ್ನ ಮೊಗ್ಗನ್ನ ಮಾತ್ರ. ಈ ಮೊಗ್ಗು ಇನ್ನೊಂದು 20-25 ದಿವಸಕ್ಕೆ ದೊಡ್ಡಾಗತ್ತೆ. ಎಷ್ಟು ಸೈಜ್ ಬರುತ್ತೆ ಸರ್ ಇದು? ಇದು ಇಲ್ಲಿ ಅಳ್ಳಬಾರದು, ಅಳ್ಳಿ ಮಿಡಿ ಕಚ್ಚಬಾರದು, ಅದಕ್ಕೂ ಮೊದಲಿನ ಹಂತದಲ್ಲಿ ನಾವು ತೆಗಿಬೇಕು, ಕಟ್ ಮಾಡಬಹುದು. ಇದು ಏನಿಲ್ಲ, ಇದು ಕಿಡದು ಸುಲಭ. ಈ ತರ ಹೀಗೆ ಹೀಗೆ ಮಾಡಿ ಹೀಗೆ ಕಿತ್ಕೊಂಡು ಇದನ್ನ ಒಂದು ಬಿಸಿಲು ಒಣಸ್ಬೇಕು. ಆ ನಂತರದಲ್ಲಿ ಕಾಲಿಂದ ಮೆಟ್ಟಬೇಕು, ಮೆಟ್ಟು ತಿಕ್ಕಿದಾಗ ನಮಗೆ ಸುಲಭ. ಇದೆಲ್ಲ ಉದುರಿ ಉದುರಿ ಈ ತರ ಚಿಕ್ಕ ಚಿಕ್ಕದಾಗಿ ಬರುತ್ತೆ, ಈ ತರ ಹಿಂಗ್ ಬರುತ್ತೆ.
ಇದನ್ನ ಮಾರ್ಕೆಟ್ಗೆ ಕಳಿಸಬಹುದು, ಇದನ್ನ ಮಾರ್ಕೆಟ್ಗೆ ಕಳಿಸಬಹುದು. ಯಾವ ತರ ತಗೊಳ್ತಾರೆ ಸರ್? ಇವಾಗ ಇದಕ್ಕೆ 800 ರೂಪಾಯಿ ವಿದ್ಧಾರಣೆ ಇದೆ. ಕಳೆದ ವರ್ಷ 1500 ತನಕ ಇತ್ತು, 1500 ವರೆಗೂ ಇತ್ತು. ಅದ್ರ ಜೊತೆಗೆ ಎಲೆನೂ ಮಾರಾಟ ಮಾಡಬಹುದು, ಎಲೆನೂ ಮಾರಾಟ ಮಾಡಬಹುದು. ಆದ್ರೆ ಎಲೆಯೆಲ್ಲ ನಾವು ಮಾಡುವಾಗ ದೊಡ್ಡ ಪ್ರಮಾಣದಲ್ಲಿ ಬೇಕಾಗ್ತದೆ. ಎಲೆಯನ್ನ ನೆರಳಲ್ಲಿ ಒಣಸಿ ಕೊಡಬೇಕು, ಅದು ನಮಗೆ ಅಷ್ಟು ನೆರಳಿದ್ದ ಜಾಗ ಈ ತರ ಸಿಗ್ಬೇಕು. ಈ ತರ ಎಲೆ ಒಣಗಬಾರದು, ಒಣಗದಾಗ ಅದರಲ್ಲಿ ಆಯಿಲ್ ಅಂಶ ಕಡಿಮೆ ಬರುತ್ತದೆ. ಇದನ್ನ ಅಡಿಗೆಗೆ ಬಳಸೋದು ಅಲ್ಲದೆ ಮತ್ತೆ ಬೇರೆ ಯಾವ್ದಾವ್ದಕ್ಕೆ ಬಳಕೆ ಮಾಡ್ತಾರೆ ಸರ್? ಇದನ್ನು ಬೇರೆ ಬೇರೆ ಔಷಧಿಗೆ ಸಹಿತ ಇದನ್ನು ಉಪಯೋಗಿಸ್ಕೊಳ್ತಾರೆ. ಔಷಧಿ ಯಾವ್ಯಾವ್ದಕ್ಕಂತ ಗೊತ್ತಿಲ್ಲ. ಇದರ ಎಲೆಯನ್ನ ಪೌಡರ್ ಮಾಡಿ ಅದನ್ನ ನಾವು ಸಂಬಾರಕ್ಕೆ ಹಾಕಿದಾಗ ಈ ಛತ್ರಗಳಲ್ಲಿ ತುಂಬಾ ಜನ ಬಂದಿರ್ತಾರೆ, ಅವಾಗ ದಾಲ್ಚಿನ್ನಿ ಚಕ್ಕೆಗಳು ತುಂಬಾ ಸಿಗಲ್ಲ, ಖರ್ಚು ಜಾಸ್ತಿ ಆಗತ್ತೆ. ಇದನ್ನ 2 ಸ್ಪೂನ್ ಎಲೆ ಪೌಡರ್ ಅನ್ನ ಹಾಕ್ಬಿಟ್ರೆ ಸಾಮಾನ್ಯ ಚಕ್ಕೆ ಫ್ಲೇವರ್ ಬರುತ್ತೆ, ಮತ್ತೆ ಅಷ್ಟು ಜನರಿಗೂ ಸಹಿತ ಸಂಬಾರ ಆಗತ್ತೆ. ಇದನ್ನ ನಾವು ಸ್ವೀಟ್ ಹಲ್ವಾ ತರ ಮಾಡಿ ತಿಂದಾಗ, ಈಗ ನಾವು ಸಂಜೆ ಸಾಮಾನ್ಯ 8 ಗಂಟೆ ನಂತರ ಊಟ ಮಾಡಿ ಡ್ರೈವಿಂಗ್ ಕುಂತಾಗ ನಿದ್ರೆ ಬರುತ್ತೆ, ಇದು ನಿದ್ರೆಯನ್ನ ಕಡಿಮೆ ಮಾಡೋ ಶಕ್ತಿ ಇದೆ ಇದಕ್ಕೆ. ಹಾಗಾಗಿ ಇದನ್ನ ಸ್ವಲ್ಪ ಒಂದು ಸಣ್ಣ ಹಲ್ವಾ ಅಥವಾ ಸ್ವೀಟ್ ಅನ್ನ ತಿಂದ್ಕೊಂಡ್ರೆ ನಿದ್ರೆ ಬರಲ್ಲ, ಗಾಡಿ ಓಡಿಸುವಾಗ ಸುಲಭ ಆಗುತ್ತೆ. ಸರ್, ಇದಕ್ಕೆ ನೀರು ನಿರ್ವಹಣೆ ಯಾವ ತರ ಇದೆ? ಈಗ ಎಲ್ಲಾ ವಾತಾವರಣದಲ್ಲೂ ಬೆಳೀತಾ, ಏನು ಕೆಲವೊಂದು ಸೀಮಿತ ಪ್ರದೇಶಕ್ಕಷ್ಟೇ ಬೆಳಿಬಹುದಾ ಅದ್ರ ಬಗ್ಗೆ? ಇದನ್ನು ಎಲ್ಲಾ ವಾತಾವರಣದಲ್ಲೂ ಬೆಳಿಬಹುದು. ಅತಿ ಈಗ ವಾರ್ಷಿಕವಾಗಿ 34ಕ್ಕೂ ಹೆಚ್ಚಿನ ಉಷ್ಣತೆ ಇರುವಲ್ಲಿ ಬೇಸಿಗೆಯಲ್ಲಿ ನೀರು ಕೊಡಬೇಕು. ಈಗ ನಮ್ಮ ಉತ್ತರ ಕನ್ನಡ ಜಿಲ್ಲೆ ಈ ಕಡೆ ಎಲ್ಲ ಬೇಸಿಗೆಯಲ್ಲಿ ನೀರು ಕೂಡ ಅವಶ್ಯಕತೆ ಇಲ್ಲ. ವರ್ಷದಲ್ಲಿ ಮೊದಲು 2 ವರ್ಷ ನಾಟಿ ಮಾಡಿದಾಗ ಮಾತ್ರ ನೀರು ಕೊಡಬೇಕು, ಆಮೇಲೆ ನ್ಯಾಚುರಲ್ ಆಗಿ ಬೆಳೆಯುತ್ತೆ. ಆಮೇಲೆ ನಮ್ದು ಏನಿಲ್ಲ, ಈಗ ನಾವು ಜೀವಾಮೃತ ಹಾಕೋದು ಬೆಳೆ ಕೊಯ್ಕೊಳ್ಳೋದು ಅಷ್ಟೇನೆ. ಒಟ್ಟಿನಲ್ಲಿ 1 ಎಕರೆಯಿಂದ ಸರಾಸರಿ ಆದಾಯ ಎಷ್ಟು ಬರ್ಬೋದು ಸರ್? ಈಗ ನಾವು ನೈಸರ್ಗಿಕವಾಗಿ ಮಾಡಿದಾಗ ಈಗ ಆಲ್ರೆಡಿ ನಂದು 80 ರಿಂದ 1 ಕ್ವಿಂಟಲ್ ಬರುತ್ತೆ. ಅದನ್ನೇ ನಾವು ಈಗ ವೈಜ್ಞಾನಿಕವಾಗಿ ಮಾಡಿದಾಗ 1.5 ಕ್ವಿಂಟಲ್ ಸಹಿತ ತೆಗಿಬಹುದು. ಅದರ ಮಾರ್ಕೆಟ್ ರೇಟ್ ಮೇಲೆ, ಅದ್ರ ರೇಟ್ ಮೇಲೆ ಅದರಲ್ಲಿ ಇರುತ್ತೆ. ಮತ್ತೆ ಈಗ ನಮಗೆ 80,000 ಲಾಭ ಆಯ್ತು ಅಂದ್ರೆ 20,000 ಖರ್ಚಿದೆ, 60,000 ಲಾಭ. ಯಾಕಂದ್ರೆ ಇದಕ್ಕೆ ನಾವು ಯಾವ ಔಷಧಿ ಸ್ಪ್ರೇ ಮಾಡುವಂಗಿಲ್ಲ, ಗೊಬ್ಬರ ಹಾಕುವಂಗಿಲ್ಲ, ಏನಿಲ್ಲ. ಫಸಲು ಕೊಯ್ಕೊಡೋದು, ಅದನ್ನ ಒಣಸಿ ಈ ತರ ಚಿಕ್ಕದ ಮಾಡಿ ಕೊಡೋದಷ್ಟೇ ಕೆಲಸ. ಈ ರೀತಿ ಬೇರೆಯವ್ರು ಕೂಡ ಇದು ಚಕ್ಕೆ ಗಿಡ ಹಾಕ್ಬೇಕಂದ್ರೆ ಯಾವ ತಳಿ ಆಯ್ಕೆ ಮಾಡ್ಕೊಂಡ್ರೆ ಉತ್ತಮ? ಬೀಜದ ಗಿಡ ಇರುತ್ತೆ, ಏನು ಕಸಿ ಗಿಡಗಳು ಬರ್ತಾವ, ಯಾವ ತರ ಅದ್ರ ಬಗ್ಗೆ ಸ್ವಲ್ಪ ಮಾಹಿತಿ ಹೇಳಿ ಸರ್? ಇದು ಬೀಜದಿಂದ ಕ್ರಾಸ್ ಪೊಲಿನೇಷನ್ ಆಗತ್ತೆ. ಆದ್ರೆ ಯಾವ ಗಿಡದಲ್ಲಿ ಅತಿ ಹೆಚ್ಚು ಪ್ರತಿ ವರ್ಷ ಮೊಗ್ಗು ಕಾಯಿ ಬರುತ್ತೋ ಆ ಇದನ್ನ ನಾವು ನೋಡಿ ಆಯ್ಕೆ ಮಾಡ್ಕೊಳ್ಬೇಕು. ಗ್ರಾಫ್ಟ್ ಗಿಡ ಮಾಡುವ ಸಂಖ್ಯೆ ತುಂಬಾ ಕಡಿಮೆ, ಅದು ಎಲ್ಲೋ ಒಂದು 10-20 ಗಿಡ ಸಿಗತ್ತೆ. ಆದ್ರೆ ಮಹಾರಾಷ್ಟ್ರದ ದಾಪೋಲಿಯಲ್ಲಿ ಸಿಗುವುದೇ ಗ್ರಾಫ್ಟ್ ಗಿಡ. ಈ ಇದಕ್ಕೆ ಏನು ಕಡಿದ್ರೆ ಈ ನಾವು ಈ ಗಿಡದಲ್ಲಿ ಈ ಎಲೆಯ ತೊಟ್ಟಿರುತ್ತೆ, ಇದು ಸ್ವಲ್ಪ ಸಿಹಿ ಸಿಹಿ ಬರುತ್ತೆ. ಅದು ಯಾವ್ದು ಸಿಹಿ ಬಂದಿದೆಯೋ ಆ ತರದನ್ನ ಮಾತ್ರ ನಾಟಿ ಮಾಡಿ ಅಂತ ನಾವು ಶಿಫಾರಸ್ ಮಾಡೋದು. ಯಾಕೆ ಕಾರಣ ಸರ್? ಕಾರಣ ಇದು ಈ ತೊಗಟೆನೂ ಸಿಹಿ ಇರುತ್ತೆ. ಇದನ್ನ ನಾವು ಈ ಮೊಗ್ಗು ಬೇಡ, ಯಾಕ ನಮಗೆ ಮೊಗ್ಗು ಮಾಡ್ಲಿಕ್ಕೆ ಆಗಲ್ಲ ಅಂದಾಗ ಚಕ್ಕೆ ಮಾಡಿ ಮಾರಾಟ ಮಾಡಬಹುದು. ಈಗ ಚಕ್ಕೆನ ಈಗ ಇದು ಸಿಹಿ ಇಲ್ಲಾಳಾದ್ರೆ ಇದು ಸಿಹಿ ಇರಲ್ಲ, ಅವಾಗ ಚಕ್ಕೆ ಮಾಡಿ ಮಾರಾಟ ಮಾಡ್ಲಿಕ್ಕೂ ಆಗಲ್ಲ. ಹಾಗಾಗಿ ನಾವು ಇದು ಸಿಹಿ ಇರುವಂತದ್ದನ್ನೇ ಆಯ್ಕೆ ಮಾಡ್ಕೊಳ್ಳಿ ಅಂತ ಹೇಳೋದು. ಸರ್, ಈ ನಿಮ್ಮ ಕೃಷಿಯನ್ನ ಗುರುತಿಸಿ ನಿಮ್ಗೆ ಯಾರಾದ್ರೂ ಪ್ರಶಸ್ತಿ ನೀಡೋದಾಗ್ಲಿ, ಇದ್ರ ಬಗ್ಗೆ ಅವೇರ್ನೆಸ್ ಮೂಡಿಸೋದಾಗ್ಲಿ, ಇಲಾಖೆ ಕಡೆಯಿಂದ ಏನಾದ್ರೂ ಸಪೋರ್ಟ್ ಆಗ್ಲಿ, ಈ ತರ ಏನಾದ್ರೂ? ನನ್ನ ಈ ಒಂದು ಕೃಷಿ ಸಾಧನೆಗೆ 18ಕ್ಕೂ ಹೆಚ್ಚು ಪ್ರಶಸ್ತಿಗಳು ಬಂದಿದೆ. 3 ರಾಷ್ಟ್ರೀಯ ಪ್ರಶಸ್ತಿ, 6 ರಾಜ್ಯ ಪ್ರಶಸ್ತಿ, ಕಡೆ ಮಠಮಾನ್ಯಗಳು ಸಂಘ ಸಂಸ್ಥೆಗಳು ಕೊಡುವಂತ ಉಳಿದ ಪ್ರಶಸ್ತಿಗಳು ಬಂದಿದೆ. ಕೇಂದ್ರ ಸರ್ಕಾರದ PPVFRA ವತಿಯಿಂದ ಪ್ಲಾಂಟ್ ಜೀನೋಮ್ ಸೇವಿಯರ್ ಅವಾರ್ಡ್, IARI ಇನ್ನೋವೇಟಿವ್ ಫಾರ್ಮರ್, ಮ್ಯಾಂಗೋ ಡೈವರ್ಸಿಟಿ ವತಿಯಿಂದ IHR ದಲ್ಲಿ ರಾಷ್ಟ್ರೀಯ ಮನ್ನಣೆ, ಆನಂತರದಲ್ಲಿ ಬೆಂಗಳೂರು ಕೃಷಿ ವಿಶ್ವವಿದ್ಯಾಲಯ ವತಿಯಿಂದ ಡಾಕ್ಟರ್ MH ಮರಿಗೌಡ ರಾಜ್ಯ ಮಟ್ಟದ ಅತ್ಯುತ್ತಮ ತೋಟಗಾರಿಕಾ ರೈತ, ಕರ್ನಾಟಕ ರಾಜ್ಯ ಕೃಷಿ ಇಲಾಖೆಯಿಂದ ಕೃಷಿ ಪಂಡಿತ, ಪಶ್ಚಿಮ ಘಟ್ಟ ಕಾರ್ಯಪಡೆ ಮತ್ತು ಧಾರವಾಡ ವಿಶ್ವವಿದ್ಯಾಲಯದಿಂದ ಕಸ್ಟೋಡಿಯನ್ ಫಾರ್ಮರ್, ವಿಜಯ ಕರ್ನಾಟಕ ವತಿಯಿಂದ ರಾಜ್ಯ ಮಟ್ಟದ ಸೂಪರ್ ಸ್ಟಾರ್ ರೈತ, ಆನಂತರ ವಿಶ್ವದರ್ಶನ ಪತ್ರಿಕೆ ವತಿಯಿಂದ ಐಕಾನ್ ಅವಾರ್ಡ್, ಧಾರವಾಡ ಕೃಷಿ ವಿಶ್ವವಿದ್ಯಾಲಯದಿಂದ ಜಿಲ್ಲಾ ಮಟ್ಟದ ಶ್ರೇಷ್ಠ ಕೃಷಿಕ, ಸ್ವರ್ಣವಲ್ಲಿ ಕೃಷಿ ಪ್ರತಿಷ್ಠಾನದ ವತಿಯಿಂದ ಕೃಷಿ ಸಾಧಕ, ಹೀಗೆ ಹಲವಾರು ಅವಾರ್ಡ್ಗಳು ಸಹಿತ ಬಂದಿದೆ. ಹೊಸ ಹೊಸ ಪ್ರಯೋಗ ಮಾಡಕ್ ಹೋಗಿ ಲಾಸ್ ಆದವರು ಸುಮಾರು ಜನ ಇದ್ದಾರೆ. ಕೆಲವೊಂದು ಏರಿಯಾಗಳಿಗೆ ಸಟ್ ಆಗ್ತವೆ, ಕೆಲವೊಂದು ಏರಿಯಾಗಳಿಗೆ ಆಗೋದಿಲ್ಲ.
ಆ ನಿಟ್ಟಿನಲ್ಲಿ ಈ ದಾಲ್ಚಿನ್ನಿ ಬೆಳೆಯೋದ್ರಿಂದ ರೈತರಿಗೆ ಅನುಕೂಲ ಆಗಲಿದೆ, ಅದ್ರ ಬಗ್ಗೆ ಯಾವ ರೀತಿ ಮಾಹಿತಿ ಕೊಡ್ತಾರೆ ರೈತರಿಗೆ? ನಾನು ಫಸ್ಟ್ ಪ್ರಾರಂಭದಲ್ಲಿ ದಾಲ್ಚಿನ್ನಿ ಬೆಳಿಬೇಕು ಅಂತ ಪ್ಲಾನ್ ಮಾಡಿದ ತಕ್ಷಣ ಮನೆ ಹತ್ರ ಒಂದು ಎರಡು ಗಿಡ ಹಾಕೊಂಡಿದ್ದೆ. ಅದು ಚೆನ್ನಾಗಿ ಹೂ ಬರತ್ತೋ, ನಮ್ಮಲ್ಲಿ ವಾತಾವರಣಕ್ಕೆ ಹೊಂದಾಣಿಕೆ ಆಗತ್ತೆ ಇಲ್ವಂತ ನೋಡ್ಕೊಂಡೆ. ಅಲ್ಲಿ ಚೆನ್ನಾಗಿ ಬಂತು, ಮೂರನೇ ವರ್ಷದಲ್ಲಿ ಫ್ಲವರ್ ಸ್ಟಾರ್ಟ್ ಆಯ್ತು. ಆ ನಂತರದಲ್ಲಿ ನಮ್ಮ ಭೂಮಿಯಲ್ಲೂ ಆಗತ್ತೆ ಅಂತ ನಾನು ಒಂದ್ ಎಕರೆಯಲ್ಲಿ 400 ಗಿಡಗಳನ್ನ ಹಾಕೊಂಡೆ. ಇದು ಭವಿಷ್ಯದ ಬೆಳೆ ಅಂತ ಹೇಳ್ಬಹುದು. ಇತ್ತೀಚೆಗೆ ಈಗ ಅಡಿಕೆಗೆ ಎಲೆ ಚುಕ್ಕ ರೋಗ ಸ್ಟಾರ್ಟ್ ಆಗ್ತಾ ಇದೆ, ಕಾಳುಮೆಣಸಿಗೆ ಶೀಘ್ರ ಸೊರಗ ರೋಗ ಕಂಟ್ರೋಲ್ ಮಾಡ್ಲಿಕ್ಕೆ ಆಗ್ತಾ ಇಲ್ಲ. ಇದಕ್ಕೆ ರೋಗಗಳು ಕಡಿಮೆ, ಮತ್ತೆ ಕಡಿಮೆ ಖರ್ಚಲ್ಲಿ ಯಾವ ರೈತ ಬೆಳಿಬಹುದು, ಮತ್ತೆ ಕಾಡು ಪ್ರಾಣಿಗಳಿಂದ ಇದನ್ನ ರಕ್ಷಣೆ ಮಾಡ್ಕೊಳ್ಬಹುದು. ಯಾಕಂದ್ರೆ ಇದನ್ನ ಯಾವ್ದು ತಿನ್ನಲ್ಲ, ಹಂದಿ ಅಥವಾ ಮಂಗ ಯಾವ್ದು ತಿನ್ನಲ್ಲ. ಮೊದಲು 2 ವರ್ಷ ನೀರ್ ಬೇಕು, ಆ ನಂತರದಲ್ಲಿ ನೀವು ನೀರು ಕೊಟ್ರೆ ಇನ್ನೊಂಚೂರು ಜಾಸ್ತಿ ಪ್ರಮಾಣ ಬರುತ್ತೆ. ನೀರು ಕೊಟ್ಟಿಲ್ಲ ಅಂದ್ರೆ ಏನು ಆಗಲ್ಲ, ಪರವಾಗಿಲ್ಲ, ನಮ್ಗೆ ಎವರೇಜ್ ಒಂದು ಮಗ್ಗು ಬರುತ್ತೆ. ತುಂಬಾ ಧನ್ಯವಾದಗಳು ಸರ್. ಥ್ಯಾಂಕ್ ಯು. ನೋಡಿದ್ರಲ್ಲ ರೈತ ಬಾಂಧವರೇ, ವಿಶೇಷವಾಗಿ 1 ಎಕರೆಯಲ್ಲಿ ಈ ಚಕ್ಕೆ ಗಿಡಗಳನ್ನ ಬೆಳೆಸ್ಕೊಂಡು ಇದರಿಂದ ಅತ್ಯುತ್ತಮವಾದಂತ ಆದಾಯನ ಪಡಿತಾ ಇದ್ದಾರೆ. ನೀರನ್ನ ನಿರ್ವಹಣೆ ಕಡಿಮೆ ಇದೆ, 2 ವರ್ಷ ನೀರ್ ಕೊಟ್ರೆ ಆ ನಂತರ ನೀರ್ ಕೊಡೋ ಅವಸರನೂ ಇಲ್ಲ, ಬೇಸಿಗೆಯಲ್ಲಿ ಮಾತ್ರ ನೀರ್ ಕೊಡಬಹುದು. ಇದರಿಂದ ಮೊಗ್ಗು ಮತ್ತು ಚಕ್ಕೆಯಿಂದ ಉತ್ತಮ ಆದಾಯನೂ ಪಡಿಬಹುದಂತ ಹೇಳ್ತಾ ಇದ್ದಾರೆ. ಇದನ್ನ ಬೆಳೆದು ಹಲವಾರು ಪ್ರಶಸ್ತಿಗಳಿಗೂ ಭಾಜನರಾಗಿದ್ದಾರೆ. ಇಂತ ವಿಶೇಷವಾದಂತ ಬೆಳೆನ ಪ್ರತಿಯೊಬ್ಬರು ಅವರವರ ಏರಿಯಾಕ್ ಅನುಗುಣವಾಗಿ ಮೊದಲು ಪ್ರಾಯೋಗಿಕವಾಗಿ 4-5 ಗಿಡಗಳನ್ನ ಹಾಕೊಂಡು ನಂತರ ನಿಮ್ಗೆ ಗೊತ್ತಾಗ್ತದೆ, ಆನಂತರ ನೀವು ಏರಿಯಾನ ಡೆವಲಪ್ ಮಾಡ್ಕೋಬಹುದು. ಹಲವಾರು ತರದ ಗಿಡಗಳನ್ನ ಹಾಕಿ ಲಾಸ್ ಆಗೋ ಬದಲು ಈ ರೀತಿ ಚಕ್ಕೆ ಗಿಡಗಳನ್ನ ಬೆಳ್ಕೊಂಡು ಆದಾಯ ಪಡಿಬಹುದು. ಇದಕ್ಕೆ ಯಾವುದೇ ತರದ ರೋಗ ಕೀಟ ಬಾಧೆ ಇರುವುದಿಲ್ಲ, ಜಾಸ್ತಿ ಇದಕ್ಕೆ ಪೋಷಣೆ ಪಾಲನೆ ಮಾಡೋ ಅವಸರ ಇರೋದಿಲ್ಲ. ನಾವು ಬದಗಳಲ್ಲೂ ಕೂಡ ಹಾಕೊಂಡು ಇದರಿಂದ ಆದಾಯ ಪಡಿಬಹುದು. ಇಂಥ ವಿಶೇಷವಾದಂತಹ ಮಾಹಿತಿಯನ್ನು ನೀಡಿದಂತ ಸರ್ ಅವರಿಗೆ ತುಂಬ ಹೃದಯದಿಂದ ಧನ್ಯವಾದಗಳನ್ನು ತಿಳಿಸುತ್ತಾ ಈ ವಿಡಿಯೋನ ಸುಮಾರು ಜನ ರೈತರಿಗೆ ಶೇರ್ ಮಾಡ್ರಿ. ನಮ್ಮ ಯೂಟ್ಯೂಬ್ ಚಾನಲ್ನಲ್ಲಿಯೇ ಮೊದಲ ಬಾರಿಗೆ ಬೃಹತ್ ಪ್ರಮಾಣದಲ್ಲಿ ಚಕ್ಕೆ ಗಿಡಗಳ ವಿಡಿಯೋನ ಮಾಡಿದ್ದೀವಿ. ಇದು ಎಲ್ರಿಗೂ ಅನುಕೂಲ ಆಗಲಿ ಅಂತ ಹೇಳ್ತಾ, ನನ್ನ ಚಾನಲ್ನ ಹೊಸದಾಗಿ ನೋಡ್ತಾ ಇರೋ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ರಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಇನ್ನೆಚ್ಚಿನ ಮಾಹಿತಿಯೊಂದಿಗೆ ನಿಮ್ಮ ಮುಂದೆ ಬರ್ತೇನೆ. ಅಲ್ಲಿವರೆಗೂ ನಮಸ್ಕಾರ.